ಅಥಣಿ ಪಟ್ಟಣದಲ್ಲಿ ವಿಕಲಚೇತನ ಮತದಾರರಿಗೆ ಮತದಾನದ ಅರಿವು ಮೂಡಿಸಲು ಬೃಹತ್ ಬೈಕ್ ರ್ಯಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಥಣಿ ಪಟ್ಟಣದಲ್ಲಿ ಇಂದು ವಿಕಲಚೇತನ ಮತದಾರರಿಗೆ ಮತದಾನದ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಲಾಯಿತು. ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ತಾಲೂಕು ತಹಶೀಲ್ದಾರ್ ಮತ್ತು ದಂಡಾಧಿಕಾರಿಗಳು ಎಂಎನ್ ಬಳಗಾರ್ ಅವರು, ಮತದಾರರು ಯಾರೇ ಆಗಿರಲಿ ವಿಶೇಷವಾಗಿ ವಿಕಲಚೇತನರು ಹಾಗೂ ಅಂಗವಿಕಲರು ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು ಎಂದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನ ಹಾಗೂ ಧ್ಯೇಯದ ಪ್ರಕಾರ ಯಾವುದೇ ಮತದಾರ ಮತದಾನ ಹಕ್ಕು ವಂಚಿತರಾಗಬಾರದು ಅನ್ನೋ ಒಂದು ಮೇನ್ ಮುಖ್ಯ ಉದ್ದೇಶದಿಂದ ನಾವು ಇವತ್ತು ವಿಕಲಚೇತನರ ಒಂದು ರ್ಯಾಲಿ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಭಾರತ ಚುನಾವಣಾ ಆಯೋಗವು ಎಲ್ಲ ಅಂಗವಿಕಲರಿಗೆ ಮತದಾನ ಹಕ್ಕು ಕೊಡಿಸ್ಬೇಕು, ಅವರೆಲ್ಲರೂ ನೂರಕ್ಕೆ ನೂರು ಮತದಾನ ಮಾಡಬೇಕು ಅನ್ನೋದು ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ನಾವು ಇವತ್ತು ವಿಕಲಚೇತನರ ರ್ಯಾಲಿ ಮಾಡ್ತಾ ಇದ್ದೀವಿ. ವಿಕಲಚೇತನರಿಗೆ ವಿಶೇಷವಾಗಿ ಮತಗಟ್ಟೆಗಳಿಗೆ ಎಲ್ಲ ಸೌಲಭ್ಯಗಳಿಗೆ ಒದಗಿಸಿ ಅವರ ಮತದಾನ ಹಕ್ಕನ್ನು ಕೊಡಿಸ್ಬೇಕು ಅನ್ನೋದು ಉದ್ದೇಶದಿಂದ ನಾವು ಈ ರ್ಯಾಲಿಯನ್ನು ಮಾಡ್ತಿದ್ದೀವಿ. ದಯವಿಟ್ಟು ಎಲ್ಲ ಮಹಿಳೆಯರು ಈ ಚುನಾವಣೆಯಲ್ಲಿ ನೂರಕ್ಕೆ ನೂರಕ್ಕೆ ಮತದಾನ ಮಾಡಬೇಕಂತ ತಮ್ಮ ಮೂಲಕ ನಾವು ವಿನಂತಿಸಿದ್ದೇವೆ. ನಂತರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಂಗಾರಪ್ಪನವರು ಮಾತನಾಡಿದರು. ಇವತ್ತಿನ ದಿವಸ ಜಿಲ್ಲಾಡಳಿತ ಮತ್ತು ಅಧ್ಯಕ್ಷರು, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ತಾಲೂಕಾ ಆಡಳಿತ ಹಾಗೂ ತಾಲೂಕಾ ಸ್ವೀಪ್ ಸಮಿತಿಯ ಒಂದು ಪುರಸಭೆಯ ಈ ಒಂದು ಅಂಡರ್ ಅಂದ್ರೆ ಈ ಒಂದು ಜಾಗೃತಿ ಜಾಥಾವನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ವಿಶೇಷವಾಗಿದ್ದಂದ್ರೆ ಇವತ್ತ ವಿಕಲಚೇತನರ ಒಂದು ರ್ಯಾಲಿ, ಬೈಕ್ ರ್ಯಾಲಿ. ಈ ಒಂದು ವಿಕಲಚೇತನರ ಸಲುವಾಗಿ ಈ ಸಾರಿ ಭಾರತ ಚುನಾವಣೆ ಆಯೋಗ ಒಂದು ವಾಹನ ಸೌಲಭ್ಯ ಹಾಗೂ ಇತರೆ ಅವರ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ಅವರಿಗೆ ಒದಗಿಸಿ ಕೊಡ್ತಾ ಇದೆ. ಹಾಗಾಗಿ ಈ ಒಂದು ದೇಹ ಲೋಕಸಭಾ ಚುನಾವಣೆ ಇದರ ದೇಹ ಅಂದರೆ ನೋ ವೋಟರ್ಸ್ ಟು ಬಿ ಲೆಫ್ಟ್ ಬಿಹೈಂಡ್ ಅಂತ, ಯಾರೂ ಮತದಾನದಿಂದ ವಂಚಿತರಾಗಬಾರ್ದು, 100% ಮತದಾನ ಆಗಬೇಕು ಅಂತ ಒಂದು ಧ್ಯೇಯನ್ನು ಇಟ್ಟುಕೊಂಡು ಚುನಾವಣಾ ಆಯೋಗ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ. ಅದೇ ರೀತಿ ನಾವು ತಹಶೀಲ್ದಾರ್ ಸರ್ ಹೇಳಿದಾಗೆ ನಾವು ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ಎಲ್ಲ ಸಾರ್ವಜನಿಕರಲ್ಲಿ, ಯಾರೂ ಮತದಾನದಿಂದ ಈ ಬಾರಿ ವಂಚಿತರಾಗದೆ ಎಲ್ಲರೂ 100% ಮತದಾನ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿ ಕೋರ್ಕೊಂಡೆ. ಈ ಸಂದರ್ಭದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ಬೃಹತ್ ರ್ಯಾಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ವಿಕಲಚೇತನ ಹೆಣ್ಣು ಮಕ್ಕಳು ಹಾಗೂ ಪೊಲೀಸ್ ಸಿಬ್ಬಂದಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಭಾಗಿಯಾಗಿದ್ದರು.